ನಮಸ್ಕಾರ ವೀಕ್ಷಕರೇ, ಶ್ರೀ ಟಿವಿ ನ್ಯೂಸ್ಗೆ ಸ್ವಾಗತ. ನಾನು ಸುಚಿತ್ರ. ಬಿಸಿಯೂಟ ತರಬೇತಿಗೆ ಹೋಗುತ್ತಿದ್ದ ವಾಹನ ಉರುಳಿ, 20ಕ್ಕೂ ಹೆಚ್ಚು ಮಂದಿಗೆ ಗಾಯ. ದೊಡ್ಡೇರಿ ಹೋಬಳಿಯ ಸಿರಿದರಗಲ್ಲು ಗ್ರಾಮದಲ್ಲಿ ಬಿಸಿಯೂಟದ ತರಬೇತಿಗೆ 20ಕ್ಕೂ ಹೆಚ್ಚು ಮಂದಿ ಮಹಿಳೆಯರು ಟಾಟಾ ಎಸಿಯಲ್ಲಿ ತೆರಳುತ್ತಿದ್ದಾಗ ಚಾಲಕನ ನಿಯಂತ್ರಣ ತಪ್ಪಿ ಗಾಡಿಯು ಉರುಳಿ ಬಿದ್ದಿದೆ. 20ಕ್ಕೂ ಹೆಚ್ಚು ಮಂದಿಗೆ ಸುಮಾರು ಸಣ್ಣ ಪುಟ್ಟ ಗಾಯಗಳಾಗಿವೆ. ಯಾವುದೇ ಪ್ರಾಣಾಪಾಯವಾಗಿರುವುದಿಲ್ಲ. ಈ ಪ್ರಕರಣ ಬಡವನಹಳ್ಳಿ ಪೊಲೀಸ್ ಠಾಣೆಯಲ್ಲಿ ದಾಖಲಾಗಿದೆ. ಏನ್ ಮಾಡಿಸ ಬಿಡ್ರಿ ಪಾಪ, ಪೊಲೀಸ್ ಬರೋದಣ್ಣ. ಸಿರಾ ತಾಲೂಕು ಕಚೇರಿ ಮುಂದೆ ಬಗರ್ ಹುಕುಂ ಸಾಗುವಳಿದಾರರ ಪರದಾಟ. ಶಿರಾ ತಾಲೂಕಿನ ಎಲ್ಲಾ ಹೋಬಳಿಗಳ ಗ್ರಾಮಸ್ಥರು ಫಾರಂ 57ಕ್ಕೆ ಹೆಚ್ಚಿನದಾಗಿ ಬೇಡಿಕೆ ಇರುವುದರಿಂದ ತಾಲೂಕು ಕಚೇರಿ ಮುಂದೆ ಬೆಳಗಿನ ಜಾವ ಸುಮಾರು 4 ಗಂಟೆಗೆ ಬಂದು ನಿಂತ ಗ್ರಾಮಸ್ಥರು. ಬೆಳಗ್ಗೆಯಿಂದ ಗ್ರಾಮಸ್ಥರು ಊಟ ತಿಂಡಿ ಇಲ್ಲದೆ ಉಪವಾಸ ಇದ್ದು ಬಿಸಿಲಿನಲ್ಲಿ ಸಾಲುಗಟ್ಟಿ ನಿಂತ ಜನರಿಗೆ ಅಧಿಕಾರಿಗಳು ತುಂಬಾ ತೊಂದರೆ ಮಾಡುತ್ತಿದ್ದಾರೆ. ಸುಮಾರು 2-3 ಸಾವಿರ ಜನರಿದ್ದರು. ತಾಲೂಕು ಕಚೇರಿಯಲ್ಲಿ ಫಾರಂ ಕೊಡುವುದು ತಡವಾಗಿ ಎಲ್ಲಾ ಹೋಬಳಿ ಸಿರಾ ತಾಲೂಕಿನ ಗ್ರಾಮಸ್ಥರಿಗೆ ತುಂಬಾ ತೊಂದರೆಯಾಗಿದೆ. ಆದರೆ ಗ್ರಾಮಸ್ಥರು ಗಲಾಟೆ ಮಾಡದಂತೆ ಪೊಲೀಸರು ಸರ್ಪಗಾವಲಿನಲ್ಲಿದ್ದರು. ಜನ ಇದ್ದಾರೆ.
ಬುಕ್ಕಪಟ್ಟಣ ಗ್ರಾಮದಲ್ಲಿ ರೆಬಲ್ ಸ್ಟಾರ್ ಅಂಬರೀಶ್ ರವರ ಭಾವಚಿತ್ರಕ್ಕೆ ಶ್ರದ್ಧಾಂಜಲಿ ಅರ್ಪಿಸಲಾಯಿತು. ಶಿರಾ ತಾಲೂಕು ಬುಕ್ಕಪಟ್ಟಣ ಹೋಬಳಿಯಲ್ಲಿ ರೆಬಲ್ ಸ್ಟಾರ್ ಅಂಬರೀಶ್ ರವರ ಭಾವಚಿತ್ರಕ್ಕೆ ಮಾಲಾರ್ಪಣೆ ಮಾಡಿ ಗ್ರಾಮಸ್ಥರು ಶ್ರದ್ಧಾಂಜಲಿ ಅರ್ಪಿಸಿದರು. ಮಾದೇನಹಳ್ಳಿ ಸರ್ಕಾರಿ ಪ್ರೌಢಶಾಲೆಯಲ್ಲಿ ಮಾಧುಸ್ವಾಮಿ ರವರಿಂದ ಸೈಕಲ್ ವಿತರಣೆ. ಶಿರಾ ತಾಲೂಕು ಬುಕ್ಕಪಟ್ಟಣ ಹೋಬಳಿಯ ಮಾದೇನಹಳ್ಳಿ ಗ್ರಾಮದಲ್ಲಿ ಚಿಕ್ಕನಾಯಕನಹಳ್ಳಿ ಶಾಸಕರಾದ ಮಾಧುಸ್ವಾಮಿಯವರು ಸರ್ಕಾರಿ ಪ್ರೌಢಶಾಲೆ ವಿದ್ಯಾರ್ಥಿಗಳಿಗೆ ಸೈಕಲ್ ವಿತರಣೆ ಮಾಡಿ ವಿದ್ಯಾರ್ಥಿಗಳಿಗೆ ಒಂದೆರಡು ಕಿವಿಮಾತು ಹೇಳಿದ್ದಾರೆ. ಹಳ್ಳಿಯ ವಿದ್ಯಾರ್ಥಿಗಳು ಬುದ್ಧಿವಂತರಾಗಿರುತ್ತಾರೆ, ಅದರಲ್ಲಿ ತುಂಬಾ ದೂರದಿಂದ ನಡೆದುಕೊಂಡು ಶಾಲೆಗೆ ಬರುತ್ತಾರೆ. ಇವರಿಗೆ ಸೈಕಲ್ ಅವಶ್ಯಕತೆ ಇರುತ್ತದೆ, ಹಾಗೂ ಗಣಿತ ಎಂಬುದು ಕಠಿಣವಾದ ವಿಷಯವಾಗಿರುತ್ತದೆ. ವಿದ್ಯಾರ್ಥಿಗಳು ಕಬ್ಬಿಣದ ಕಡಲೆಯಂತೆ ತಿಂದು ಗಣಿತದಲ್ಲಿ ಹೆಚ್ಚು ಅಂಕ ಗಳಿಸಬೇಕೆಂದು ಕಿವಿಮಾತು ಹೇಳಿದರು. ನೀವು ಕೂಡ ಎಲ್ಲ ಮುಂದಾಗಿ ಕಾಣಬೇಕು, ಒಂದಾಗಿ ಸೇರಿದ ಕಾರ್ಯಕ್ರಮ ನಮಗೆ ಗ್ರಾಮೀಣ ಪ್ರದೇಶದವರಿಗೆ ಶಾಪ ಬಹಳಷ್ಟು ಕಾರ್ಯಕ್ರಮನ ನಮ್ಮ ಕೊಡ್ತಾ ಇದೆ. ಅದೇ ರೀತಿ ಈ ಗ್ರಾಮದಲ್ಲಿ ಒಂದು ದಿವಸ ಶಾಸಕ ಸಮ್ಮುಖದಲ್ಲಿ ಸೈಕಲ್ ವಿತರಣೆ ಆಗಿದೆ. ನೀವು ಆದಷ್ಟು ನಾಗಲ್ ಆಗಿ ಸೈಕಲ್ ಇಟ್ಕೊಂತಕ್ಕಂತ ಒಂದು ವ್ಯವಸ್ಥೆ ಕಲ್ಪಿಸ್ಕೋಬೇಕು. ಯಾಕೆಂತ ಅಂತಂದ್ರೆ ಈಗ ನಾವು ಬೇರೆ ಸೈಕಲ್ಗಳು ಅವ್ರ ಪೇರೆಂಟ್ಸ್ ಸೌದಿಯರದು ಬಾಗುಳಿ ತಾಳೋದು ಇದೆಲ್ಲ ಮಾಡ್ತಾರೆ, ಅದೆಲ್ಲ ಅವಕ್ಕೆಲ್ಲ ಅವಕಾಶ ಕೊಡಬಾರ್ದು. ನೀವು ಮಕ್ಕಳಾದರೂ ಬುದ್ಧಿವಂತರಾಗಿ ನಿಮಗೆ ಕೊಟ್ಟಿರ್ತಕ್ಕಂಥ ಸೈಕಲ್ ಜೋಪಾನವಾಗಿ ಇಟ್ಕೊಂಡು ಮತ್ತೆ ಬಂದೋಗ್ತೀವಿ. ಮಂಗಮಾಗುತ್ತೆ, ಶ್ರಮ ಆಗುತ್ತೆ, ಆಗಲ್ಲ. ಎಲ್ಲರ ಬಗ್ಗೆ ನಾವು ಮಕ್ಕಳು ಮಕ್ಕಳ ಹೇಳ್ಕೊಂಡು ಮಾಡಿದ್ರೆ ನೀವು ಬೀರಿದ್ರಿ, ಆದ ನಂತರ ಇದೇ ಕಡೆಯಲ್ಲ ಅಲ್ಲೆಲ್ಲ ನಿಮ್ಮನ್ನ ಟೆಸ್ಟ್ ಮಾಡೋದು ನಿಮ್ಗೆ ಗೆಲುವ ಜ್ಞಾನ ಎಷ್ಟಿದೆ ಅಂತ. ಈಗ ಪಿಯುಸಿ ಮಾಡಿಸೋಣ ಅರ್ಥವಾಗುತ್ತೆ. ನಾವು ಮನೆಯಲ್ಲಿ ಸಮ
ಮುಂದೆ ಭಾರತ ವಿಶ್ವದ ನಮಗೆ ದೇವರು ಮನೆಯ ಮಾಡಿದ್ದಾನೆ ಅದನ್ನ ನಾಶವನ್ನು ಮುಂದ ತುಂಬ ಆಗಿರ್ತಕ್ಕಂಥ ಜಾತಿ ಓದಬೇಕು ನಮಗೆ ಅರ್ಥವಿಲ್ಲದೆ ಯಶ್ವರ ಓದಬೇಕು ಅರ್ಥವಿಲ್ಲದೆ ಶಿಕ್ಷಕರನ್ನು ಕೇಳಿ ತಿಳಿಸಬೇಕು ಯಶ್ವರಾಂತ ಶಿಕ್ಷಕರಿಗೆ ಏನಾದರೂ ಉದ್ಯೋಗವನ್ನು ಕೇಳಿ ತಿಳ್ಕೊಂಡಾದ್ರೂ ನಮ್ಮ ತಯಾರ ಮಾಡಿದ್ರು ಓದಿದ್ರೆ ನಮ್ಮ ತಯಾರಿ ತಯಾರ ಆಗಿ ಏನಾದರೂ ವಿದ್ಯೆ ಹತ್ತಿದ್ರೆ ನಿಜವಾಗಿ ಭಗವಂತ ನಿಮಗೆ ಬಹಳ ಶಕ್ತಿ ಕೊಟ್ಟಿದ್ದಾರೆ ಯಾರ ಶಕ್ತಿ ಅಲ್ಲಿದೆ ಯಾರಿಗೆ ಶಕ್ತಿ ಗೊತ್ತಿರೋದ್ರಿ ಅದನ್ನ ಬಳಸ್ಕೊಂಡಿ ಅವಶ್ಯಕತೆ ಶಕ್ತಿ ನಮಗಿಲ್ಲ ಅಂತ ಹೋದ್ರೆ ಅಶಕ್ತ ನಮಗೆ ಮನಸ್ಸು ದೇವರನ್ನು ಅದಕ್ಕೆ ನೋಡಿ ಇದನ್ನು ನಾನು ಮಾಡಬಲ್ಲೆ ನನಗೆ ಬಹಳ ಕಷ್ಟ ಅಲ್ಲ ಕನ್ನಡವನ್ನು ಮಾತಾಡಿಸಿ ಕೃಷ್ಣ ಬಹಳ ಯಶಸ್ವಿ ಆಗ್ತದೆ ಅದು ಹತ್ತುವರು ನಿಮ್ಮ ಕಾರ್ಯಕ್ರಮ ಈ ಸಂದರ್ಭದಲ್ಲಿ ಜಿಲ್ಲಾ ಪಂಚಾಯತ್ ಸದಸ್ಯರಾದಂತಹ ಜಯಪ್ರಕಾಶ್, ತಾಲೂಕ್ ಪಂಚಾಯತಿ ಸದಸ್ಯರಾದ ರಂಗಲಕ್ಷ್ಮಮ್ಮ ಹಾಗೂ ಗ್ರಾಮ ಪಂಚಾಯತಿ ಸದಸ್ಯರು, ನಿವೃತ್ತ ಶಿಕ್ಷಕರಾದ ರಾಜಣ್ಣ ಮಾದೇನಳ್ಳಿ, ಬಿಜೆಪಿ ಮುಖಂಡರಾದ ಸತ್ಯನಾರಾಯಣಪ್ಪ, ರಾಮಲಿಂಗಪುರ ಗ್ರಾಮ ಪಂಚಾಯತಿ ಅಧ್ಯಕ್ಷರು, ಸದಸ್ಯರು ಉಪಸ್ಥಿತರಿದ್ದರು. ಗೌಡಗೆರೆ ಹೋಬಳಿ ಸಿದ್ದಾಪುರ ಗ್ರಾಮದ ಕೊಲ್ಲಾಪುರದಮ್ಮ ದೇವಸ್ಥಾನದಲ್ಲಿ ಕಳಸ ಪ್ರತಿಷ್ಠಾಪನೆ. ಶಿರಾ ತಾಲೂಕು ಗೌಡಗೆರೆ ಹೋಬಳಿಯ ಸಿದ್ದಾಪುರ ಗ್ರಾಮದಲ್ಲಿ ಮಂಗಳವಾರದಂದು ಶ್ರೀ ಕೊಲ್ಲಾಪುರದಮ್ಮ ದೇವಸ್ಥಾನದ ನೂತನ ಕಳಸ ಪ್ರತಿಷ್ಠಾಪನದ ಮಹೋತ್ಸವದಲ್ಲಿ ಶ್ರೀ ನಂಜಾವಧೂತ ಸ್ವಾಮಿಯವರು ದಿವ್ಯ ಸನ್ನಿಧಿ ವಹಿಸಿ ಭಕ್ತಾದಿಗಳಿಗೆ ಆಶೀರ್ವಚನ ನೀಡಿದರು. ಈ ಸಂದರ್ಭದಲ್ಲಿ ಪುಟ್ಟನಂಜಯ್ಯ, ಕೆಂಚಣ್ಣ, ಆನಂದ್ ಸೇರಿದಂತೆ ಹಲವು ಮುಖಂಡರು ಉಪಸ್ಥಿತರಿದ್ದರು. ಗೌಡಗೆರೆ ಹೋಬಳಿಯ ತಾವರೆಕೆರೆ ಗ್ರಾಮದಲ್ಲಿ ಸರ್ಕಾರಿ ಪ್ರೌಢಶಾಲಾ ವಿದ್ಯಾರ್ಥಿಗಳಿಗೆ ಸೈಕಲ್ ವಿತರಿಸಲಾಯಿತು. ಶಿರಾ ತಾಲೂಕು ಗೌಡಗೆರೆ ಹೋಬಳಿಯ ತಾವರೆಕೆರೆ ಗ್ರಾಮದಲ್ಲಿ ಬುಧವಾರದಂದು ಸರ್ಕಾರಿ ಪ್ರೌಢಶಾಲೆಯ ವಿದ್ಯಾರ್ಥಿಗಳಿಗೆ ಶಾಸಕ ಬಿ ಸತ್ಯನಾರಾಯಣರವರು ಸೈಕಲ್ ವಿತರಣೆ ಮಾಡಿದರು. ಈ ಸಂದರ್ಭದಲ್ಲಿ ಜಿಲ್ಲಾ ಪಂಚಾಯತ್ ಅಧ್ಯಕ್ಷರಾದ ಲತಾ ರವಿಕುಮಾರ್, ತಾಲೂಕ್ ಪಂಚಾಯತಿ ಸದಸ್ಯರಾದಂತಹ ರೇಣುಕಮ್ಮ, ಕ್ಷೇತ್ರ ಶಿಕ್ಷಣಾಧಿಕಾರಿ ವಿಜಯಕುಮಾರ್ ಸೇರಿದಂತೆ ಹಲವರು ಉಪಸ್ಥಿತರಿದ್ದರು. ಇಂದಿನ ವಾರ್ತಾ ಪ್ರಸಾರವನ್ನು ಇಲ್ಲಿಗೆ ಮುಕ್ತಾಯ ಮಾಡೋಣ. ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಶ್ರೀ ಟಿವಿ. ಇದು ಜನಪರ ಧ್ವನಿ.